ಸ್ನೇಹಿತರೆ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೇನು 90 ದಿನಗಳು ಮುಗಿತಾ ಇದೆ, ಅಂದರೆ 3 ತಿಂಗಳು ಮುಗಿತಾ ಇದೆ. ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಮೈತ್ರಿ ಸರ್ಕಾರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಂಘರ್ಷಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಮೊದಲು ಸಿದ್ದರಾಮಯ್ಯನವರು ಹೇಳಿದ್ರು, ಯಾವುದೇ ಕಾರಣಕ್ಕೆ ಕುಮಾರಸ್ವಾಮಿ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸಬಾರ್ದು ಅಂತ. ಕುಮಾರಸ್ವಾಮಿ ಅವರು ಹೇಳಿದ್ರು, ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸ್ತೀನಿ ಅಂತ. ಇದು ಕೆಲವು ದಿನಗಳ ಕಾಲ ನಿರಂತರವಾದ ಸಂಘರ್ಷಕ್ಕೆ ನಾಂದಿಯನ್ನು ಹಾಡ್ತು. ತದನಂತರದಲ್ಲಿ ಕುಮಾರಸ್ವಾಮಿ ಅವರು ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸಿದ್ರು, ಆದರೆ ಪೂರ್ಣ ಪ್ರಮಾಣದ ಬಜೆಟ್ನ ಹೆಸರಿನಲ್ಲಿ ಅವರು ಸಿದ್ದರಾಮಯ್ಯನವರ ಬಜೆಟಲ್ಲಿ ಏನೇನು ಅಂಶಗಳು ಅಡಕವಾಗಿತ್ತು ಅದೆಲ್ಲವನ್ನು ಸೇರಿಸ್ಕೊಂಡು ತಮ್ಮ ಬಜೆಟನ್ನು ಮಂಡನೆಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಕುರಿತಂತೆ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯವರ ನಡುವೆ ದೊಡ್ಡ ಸಂಘರ್ಷವೇ ನಡೀತು. ಸಿದ್ದರಾಮಯ್ಯನವರು ಹೇಳಿದ್ರು, ರೈತರ ಸಾಲ ಮನ್ನಾ ಮಾಡೋದಕ್ಕೆ ಎಲ್ಲಿಂದ ಹಣವನ್ನು ತರ್ತಾರೆ ಅಂತ. ಕುಮಾರಸ್ವಾಮಿ ಹೇಳಿದ್ರು, ನಾನು ರೈತರಿಗೆ ಭರವಸೆಯನ್ನು ನೀಡಿದ್ದೀನಿ ಚುನಾವಣೆಯ ಸಂದರ್ಭದಲ್ಲಿ, ಏನಕ್ಕೇನ ಪ್ರಕಾರೇಣ ನಾನು ಸಾಲವನ್ನು ಮನ್ನಾ ಮಾಡೇ ಮಾಡ್ತೀನಿ ಅಂತ. ಈ ಸಂಘರ್ಷವು ಕೆಲವು ಕಾಲ ಮುಂದುವರಿತು. ಕಟ್ಟ ಕಡೆಗೆ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡೇ ಬಿಟ್ಟರು. ಆದರೆ ಕುಮಾರಸ್ವಾಮಿಯವರು ರೈತರ ಸಾಲ ಮನ್ನಾ ಮಾಡಿರೋದು ಎಷ್ಟರ ಮಟ್ಟಿಗೆ ರೈತರಿಗೆ ಸಹಾಯಕ ಆಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಅನೇಕರು ಹೇಳ್ತಾರೆ, ಇದರಿಂದ ರೈತರಿಗೆ ಯಾವುದೇ ರೀತಿಯ ಸಹಾಯ ಆಗೋದಿಲ್ಲ. ಕುಮಾರಸ್ವಾಮಿಯವರು ಹೇಳಿದ ಮಟ್ಟಕ್ಕೆ ರೈತರಿಗೆ ನೆರವು ಸಿಗೋದಿಲ್ಲ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಕುಮಾರಸ್ವಾಮಿಯವರು ಹೇಳ್ತಾರೆ, ಇದರಿಂದ ರೈತರಿಗೆ ನಿಜವಾಗಲೂ ಸಹಾಯ ಆಗುತ್ತೆ, ಅವರು ಋಣದ ಹೊರೆಯಿಂದ ಮುಕ್ತರಾಗ್ತಾರೆ ಎನ್ನುವ ಮಾತುಗಳನ್ನು ಹೇಳ್ತಾರೆ. ವಾಟ್ ಎವರ್ ಇಟ್ ಮೇ ಬಿ, ಈ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯವರ ಸಂಘರ್ಷದ ನಡುವೆ ಇನ್ನೊಂದು ಸಿಗ್ನಿಫಿಕೆಂಟ್ ಆದಂತಹ ಬೆಳವಣಿಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರದಲ್ಲಿ ಆಗ್ತಾಯಿದೆ. ಅದು ಸಚಿವ ಸಂಪುಟ ವಿಸ್ತರಣೆ. ಸಚಿವ ಸಂಪುಟ ವಿಸ್ತರಣೆ ಆದ ತಕ್ಷಣವೇ ಅನೇಕ ಶಾಸಕರು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು, ನಮಗೆ ಸಚಿವ ಪದವಿ ಸಿಗಲಿಲ್ಲ ಅನ್ನುವ ಅತೃಪ್ತಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇವರ ಜೊತೆಗೆ ಕಳೆದ 4-5 ಬಾರಿಯಿಂದ ಶಾಸಕರಾಗಿ ಆಯ್ಕೆ ಆಗ್ತಾ ಇರುವ, ನಮಗೂ ಸಚಿವರಾಗುವ ಅವಕಾಶ ಸಿಗ್ತಾ ಇಲ್ಲ, ಒಂದು ವೇಳೆ ಸಚಿವ ಪದವಿಯನ್ನು ನಮಗೆ ಕೊಡದೆ ಹೋದರೆ ನಾವು ನಮ್ಮ ದಾರಿಯನ್ನು ನೋಡಿಕೊಳ್ತೀವಿ ಅಂತ ಕೆಲವು ಶಾಸಕರು ಕಾಂಗ್ರೆಸ್ ನಾಯಕತ್ವಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಹಾಗೆ ನೋಡಿದ್ರೆ ಜೆ ಡಿ ಎಸ್ನಲ್ಲಿ ಸಚಿವ ಸ್ಥಾನಕ್ಕೆ ಅಂಥದ್ದೊಂದು ದೊಡ್ಡ ಫೈಟ್ ನಡೀತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ಅಂದರೆ, ಜೆ ಡಿ ಎಸ್ನಲ್ಲಿ ಇರುವ ಶಾಸಕರ ಸಂಖ್ಯೆ 37, ಅವರಿಗೆ ಅಲಾಟ್ ಆಗಿರುವ ಸಚಿವ ಸ್ಥಾನಗಳು 11, ಅದರಲ್ಲಿ ಈಗಾಗಲೇ 10 ಜನರನ್ನು ಸಚಿವರನ್ನಾಗಿ ಮಾಡಿದ್ದಾರೆ. ಉಳಿದ ಯಾರೇ ಒಬ್ಬ ಶಾಸಕ ಸಚಿವ ಪದವಿಯನ್ನು ಕೊಡಲಿಲ್ಲ ಅಂದ್ಬಿಟ್ಟು ದೇವೇಗೌಡ ಮತ್ತು ಕುಮಾರಸ್ವಾಮಿಯವರ ವಿರುದ್ಧ ಬಂಡಾಯವನ್ನು ಹೂಡಿದ್ರೆ ಅವರು ಮತ್ತೆ ಶಾಸಕರಾಗಿ ಆಯ್ಕೆಯಾಗುವ ಸಾಧ್ಯತೆ ಅವರವರ ಕ್ಷೇತ್ರಗಳಲ್ಲಿ ಇಲ್ಲ. ಅದಕ್ಕೆ ಕಾರಣ, ಅವರೆಲ್ಲರೂ ಆಯ್ಕೆ ಆಗಿರೋದು, ಬಹುಪಾಲು ಮಂದಿ ಆಯ್ಕೆಯಾಗಿರೋದು ದಕ್ಷಿಣ ಕರ್ನಾಟಕದಿಂದ. ಜಾತ್ಯತೀತ ಜನತಾದಳ ಗೆಲುವು ಸಾಧಿಸಿರುವ 37 ವಿಧಾನಸಭಾ ಕ್ಷೇತ್ರಗಳಲ್ಲಿ 32 ವಿಧಾನಸಭಾ ಕ್ಷೇತ್ರಗಳು ದಕ್ಷಿಣ ಕರ್ನಾಟಕದ ಕೊಡುಗೆ. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆಯಿಂದ ಸೃಷ್ಟಿಯಾಗುವ ಬಿಕ್ಕಟ್ಟಿದೆಯಲ್ಲ, ಅದು ಜಾತ್ಯತೀತ ಜನತಾದಳವನ್ನು ಕಾಡೋದಿಲ್ಲ. ಆದರೆ ನಿಜವಾಗಲೂ ಸಚಿವ ಸಂಪುಟ ವಿಸ್ತರಣೆಯ ಬಿಕ್ಕಟ್ಟು ಕಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷವನ್ನು. ಕಾಂಗ್ರೆಸ್ ಪಕ್ಷದಲ್ಲಿ ಈಗ 79 ಶಾಸಕರಿದ್ದಾರೆ.
79 ಶಾಸಕರಲ್ಲಿ ಅವರು ಸಚಿವರನ್ನಾಗಿ ಮಾಡಿರುವುದು ಕೇವಲ 14 ಮಂದಿಯನ್ನು ಮಾತ್ರ. ಇನ್ನೂ ಲೆಕ್ಕದಲ್ಲಿ ಅವರಿಗೆ ಬರಬೇಕಾದ ಪಾಲಿನಲ್ಲಿ 6 ಸಚಿವರನ್ನಾಗಿ ಮಾಡಬೇಕು. ಒಂದು ವೇಳೆ ಆ 6 ಮಂದಿಯನ್ನು ಸಚಿವರನ್ನಾಗಿ ಮಾಡಿಬಿಟ್ರೆ ಬಹುಪಾಲು ಜನ ಅತೃಪ್ತ ಶಾಸಕರು ತಮಗೆ ಸಚಿವ ಪದವಿ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ಕಡೆ ಯಾತ್ರೆ ಹೊರಡಬಹುದು ಅನ್ನುವ ಭೀತಿ ಕಾಂಗ್ರೆಸ್ ನಾಯಕತ್ವವನ್ನು ಕಾಡ್ತಾ ಇದೆ. ಈ ಕಾರಣದಿಂದಲೇ ಕಾಂಗ್ರೆಸ್ ನಾಯಕತ್ವ 6 ಸಚಿವ ಪದವಿಗಳನ್ನು ಬಾಕಿ ಇಟ್ಕೊಂಡು ಕುಳಿತಿದೆ. ಎಲ್ಲಿಯವರೆಗೆ ಬಾಕಿ ಇಟ್ಕೊಳ್ತಾರೆ? ಈಗಾಗಲೇ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬೇಗ ಆಗಬೇಕು, ನಿಗಮ ಮಂಡಳಿಗಳ ನೇಮಕನೂ ಬೇಗ ಆಗಬೇಕು ಅನ್ನುವ ಒತ್ತಡವನ್ನು ಹೇರ್ತಾ ಇದ್ದಾರೆ. ನೋಡಿ, ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ತೋರಿಸ್ಬಿಟ್ರೆ ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅತೃಪ್ತಿ ಅಸಮಾಧಾನ ಆಸ್ಫೋಟ ಆಗುತ್ತೆ. ಅದರ ಪರಿಣಾಮ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರವೇ ಅಪಾಯದಲ್ಲಿ ಸಿಲುಕುವ ಸಾಧ್ಯತೆ ಇದೆ. ವಾಟ್ ಎವರ್ ಇಟ್ ಮೇ ಬಿ, ನೋಡಿ, ಒಂದು ರೀತಿಯಲ್ಲಿ ಮುಸುಕಿನ ಯುದ್ಧ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಭಾನು TVಗೆ ದೊರೆತಿರುವ ಅಧಿಕೃತ ಮಾಹಿತಿಗಳ ಪ್ರಕಾರ ಸಚಿವ ಸಂಪುಟ ವಿಸ್ತರಣೆ ನಿಧಾನ ಆದರೆ ಕೆಲವು ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳೋದಕ್ಕೆ ನಿರ್ಧಾರವನ್ನು ತಗೊಂಡಿದ್ದಾರೆ. ಅವರಿಗೆ ರೆಡ್ ಕಾರ್ಪೆಟ್ ಸ್ವಾಗತವನ್ನು ನೀಡೋದಕ್ಕೆ ಭಾರತೀಯ ಜನತಾ ಪಕ್ಷವೂ ಸಿದ್ಧವಾಗಿದೆ. ಹಾಗಾದರೆ ಯಾರು ಆ ಅತೃಪ್ತ ಶಾಸಕರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷದ ಕಡೆ ಹೋಗುವ ಆ ಅತೃಪ್ತ ಶಾಸಕರು ಯಾರು? ಈಗ ನೀವು ಯಾವುದೇ ಅತೃಪ್ತ ಶಾಸಕರನ್ನು ಮಾತನಾಡಿ ಕೇಳಿದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗುವವರೆಗೆ ನಾವು ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಿಲ್ಲ ಅಂತ ಹೇಳ್ತಾರೆ. ಆದರೆ ಭಾನು TVಗೆ ದೊರೆತಿರುವ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಪಕ್ಷದಿಂದ ಸುಮಾರು 15 ಹೆಚ್ಚು ಶಾಸಕರು ಭಾರತೀಯ ಜನತಾ ಪಕ್ಷದ ಕಡೆ ವಲಸೆ ಹೋಗುವ ಸಾಧ್ಯತೆ ಇದೆ. ನೋಡಿ, ಕಳೆದ ವಿಧಾನಸಭಾ ಚುನಾವಣೆ ಅಸ್ಸಾಂನಲ್ಲಿ ನಡೀತಲ್ಲ, ಆ ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಒಬ್ಬ ಅಗ್ರಗಣ್ಯ ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷವನ್ನು ಸೇರಿದರು. ಅವರ ಹೆಸರು ಹೇಮಂತ್ ಬಿಸ್ವಾಸ್ ಶರ್ಮಾ. ಅವರು 2001 ನಿರಂತರವಾಗಿ ಶಾಸಕರಾಗಿ ಆಯ್ಕೆ ಆಗ್ತಾಯಿದ್ರು. ಅವರು ಸಚಿವರು ಆಗಿದ್ದರು ಅಸ್ಸಾಂ ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ. ಕಳೆದ ಬಾರಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮುಖ್ಯಮಂತ್ರಿ ಪದವಿಯ ಆಕಾಂಕ್ಷಿನೂ ಆಗಿದ್ದರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಯಾವುದೇ ರೀತಿಯ ಮನ್ನಣೆಯನ್ನು ನೀಡಲಿಲ್ಲ. ಮುಖ್ಯಮಂತ್ರಿಯಾಗಿದ್ದ ತರುಣ್ ಗೊಗೋಯ್ ಅವರೇ ಮುಂದುವರಿತಾರೆ, ಹೇಮಂತ್ ಬಿಸ್ವಾಸ್ ಶರ್ಮಾ ಇನ್ನೂ ಯಂಗ್ಸ್ಟರ್ ಇರೋದರಿಂದ ಅವರಿಗೆ ಅವಕಾಶವನ್ನು ನೀಡೋದಿಲ್ಲ ಅಂತ ಹೇಳಿತು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿದ್ದ ರಾಹುಲ್ ಗಾಂಧಿ ಹೇಮಂತ್ ಬಿಸ್ವಾಸ್ ಶರ್ಮಾ ಅವರಿಗೆ ಅನೇಕ ಬಾರಿ ವಿನಂತಿಯನ್ನು ಮಾಡಿಕೊಂಡ್ರೂ ಅವರಿಗೆ ಸಂದರ್ಶನವನ್ನು ನೀಡಲಿಲ್ಲ. ಇದರಿಂದ ಬೇಸತ್ತ ಶರ್ಮಾ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ರು, ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ರು. ಅದರ ಪರಿಣಾಮ ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದು. ಈಗ ಹೇಮಂತ್ ಬಿಸ್ವಾಸ್ ಶರ್ಮಾ ಹಾಲಿ ಸಚಿವ ಸಂಪುಟ ಭಾರತೀಯ ಜನತಾ ಪಕ್ಷದ ಸಚಿವ ಸಂಪುಟದಲ್ಲಿ ಪವರ್ಫುಲ್ ಮಿನಿಸ್ಟರ್, ಜೊತೆಗೆ ಈಶಾನ್ಯ ಭಾರತದ ಹೊಣೆಗಾರಿಕೆಯನ್ನು ಭಾರತೀಯ ಜನತಾ ಪಕ್ಷದ ನಾಯಕತ್ವ ಶರ್ಮಾ ಅವರಿಗೆ ನೀಡಿದೆ.
ನಾನು ಯಾಕೆ ಇಲ್ಲಿ ಅಸ್ಸಾಂನ ಹೇಮಂತ್ ಬಿಸ್ವಾಸ್ ಶರ್ಮಾ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ಕರ್ನಾಟಕದಲ್ಲೂ ಒಬ್ಬ ಹೇಮಂತ್ ಬಿಸ್ವಾಸ್ ಶರ್ಮಾ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಯಾರವರು ಹೇಮಂತ್ ಬಿಸ್ವಾಸ್ ಶರ್ಮಾ? ಕಾಂಗ್ರೆಸ್ ಪಕ್ಷದ ನಾಯಕತ್ವದ ವಿರುದ್ಧ ಸೆಡ್ ಹೊಡೆದು ಭಾರತೀಯ ಜನತಾ ಪಕ್ಷದ ಕಡೆ ಮುಖ ಮಾಡಿರುವ ಹೇಮಂತ್ ಬಿಸ್ವಾಸ್ ಶರ್ಮಾ ಯಾರು? ಅವರು ಎಷ್ಟು ಜನ ಶಾಸಕರ ಜೊತೆ ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾರೆ? ಇದರಿಂದ ಮೈತ್ರಿ ಸರ್ಕಾರದ ಭವಿಷ್ಯ ಏನಾಗುತ್ತೆ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ? ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಏನು ಒಂದು ಮೈತ್ರಿ ಏರ್ಪಟ್ಟಿದೆ, ಈ ಮೈತ್ರಿ ಜೀವಂತವಾಗಿ ಉಳಿಯುತ್ತ ಅನ್ನೋದು ಇವತ್ತು ಮಿಲಿಯನ್ ಡಾಲರ್ ಪ್ರಶ್ನೆ. ಒಂದು ವೇಳೆ ಆ ಕರ್ನಾಟಕದ ಅಂತಂದರೆ ವಿಶೇಷವಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಹಡಗನಲ್ಲಿ ಒಂದು ದೊಡ್ಡ ತೂತನ್ನು ಕೊರೆದು ಹಡಗನ್ನು ಮುಳುಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡುವ ಹೇಮಂತ್ ಬಿಸ್ವಾಸ್ ಶರ್ಮಾ ತಮ್ಮ ಪ್ರಯತ್ನವನ್ನು ಮುಂದುವರೆಸಿದರೆ ಈ ಹಡಗು ಎಷ್ಟು ದಿನಗಳ ಕಾಲ ಕರ್ನಾಟಕದ ರಾಜಕಾರಣದ ಸಮುದ್ರದಲ್ಲಿ ತೇಲ್ಕೊಳ್ತಾ ಹೋಗುತ್ತೆ ಅಥವಾ ಮುಳುಗುತ್ತೆ ಅಂತ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ. ಸ್ನೇಹಿತರೆ, ನೋಡಿ, 90 ದಿನಗಳ ಅಧಿಕಾರಾವಧಿಯನ್ನು ಮುಗಿಸಿರುವ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಹಡಗನ್ನು ಮುಳುಗಿಸೋದಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲ ನೇತಾರರು, ಶಾಸಕರು ಈಗ ಸಜ್ಜಾಗಿದ್ದಾರೆ. ಅವರಿಗೆ ನಾಯಕತ್ವವನ್ನು ಕೊಡುವ ಕರ್ನಾಟಕದ ಹೇಮಂತ್ ಬಿಸ್ವಾಸ್ ಶರ್ಮಾ ಒಬ್ಬರು ಅದಕ್ಕೆ ಸಜ್ಜಾಗಿದ್ದಾರೆ. ಯಾರು ಅವರು? ಹೇಮಂತ್ ಬಿಸ್ವಾಸ್ ಶರ್ಮಾ ಅವರು ನಿಜಕ್ಕೂ ಕರ್ನಾಟಕದ ಹಡಗನ್ನು, ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಹಡಗನ್ನು ಮುಳುಗಿಸ್ತಾರ? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷೆ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.